ಎಲ್ಲ ಹೆದರಿ ಓಡೋಗನಲ್ಲ ನಾನು, ಗೊತ್ತಾಯ್ತಾ ಸರ್ ಇಲ್ಲೇ ಇದ್ವಲ್ಲ, ಅದನ್ನ ಕಾನೂನು ರೀತಿ ಏನಿದೆ ಅದನ್ನ ಎದುರಿಸಕ್ಕೆ ಅವರು ಏನಿದೆ ಕಾನೂನು ರೀತಿ ಮಾಡಿ ಯಾವುದೋ 4 ವರ್ಷ 5 ವರ್ಷದ್ದು ತಾಂಬಂದು ಕೇಸ್ ಹಾಕೋದಾದ್ರೆ ಯಾವ ತರ ಐತೆ? ನಾನು ಅದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡಲ್ಲ. ನಾನು ಯಾವ್ದ್ರ ಬಗ್ಗೆನೂ ರಿಯಾಕ್ಟ್ ಮಾಡಲ್ಲ. ಅವರು ರೇ ತಡೀರಿ ನೋಡ್ರಿ, ಅದು ಪಕ್ಷಕ್ಕೆ ಸೇರಿದ್ದು SIT ಗೆ ಕೊಟ್ಟಿರೋದ್ರಿಂದ ಅವ್ರ ತನಿಖೆಗೆ ಮುಜುಗರ ಆಗಬಾರ್ದು ಅಂತ ನಾನು ಏನು ರಿಯಾಕ್ಟ್ ಮಾಡಲ್ಲ. ನಾನು ಅದಕ್ಕೆ ಹೇಳಿದ್ನಲ್ರಿ ರೇ, ಈಗ ಇದೆಲ್ಲ ರಾಜಕೀಯದ ಇದಿರುತ್ತಲ್ಲ, ನಾನು ಅದಕ್ಕೆ ಹೇಳಕ್ ಹೋಗಲ್ಲಪ್ಪ. ಈಗ ಸರ್ಕಾರ ಅವ್ರದ್ದಿದೆ, ಏನ್ ಬೇಕಾದ್ರೂ ಮಾಡ್ತಾರೆ. ಅದಿದ್ರೆ ತನಿಖೆ ನಡೆಸ್ಕೊಳ್ಳಲ್ರಿ, SIT ಮಾಡಿ ಮಾಡಿಲ್ವೇನ್ರಿ? ಅದ್ರ ಬಗ್ಗೆ ತನಿಖೆ ನಡೆಸ್ಕೊಳ್ಳಿ, ಕಾನೂನು ರೀತಿ ಏನಾಗುತ್ತೆ ಸರ್. ಈಗ ಸರ್ ಈಗ ಅವನು ಮಾಮೂಲಿ ಒಬ್ಬ ಕೈತು ಹೋಗಿದ್ದಾನೆ, ಇವರೇನು FIR ಆಗ್ತಾರೆ ಅಂತ ಅವ್ರಿಗೆ ಗೊತ್ತಿತ್ತ? SIT ಮಾಡ್ತಾರೆ ಅಂತ ಗೊತ್ತಿತ್ತ? ತನಿಖೆ ಕರೆದ ಬರುತ್ತಾನೆ. ಯಾವಾಗ ಅವ್ರು ಈಗ ನೋಡ್ರಿ, ಯಾವಾಗ ಅವರು ಅದಕ್ಕೂ ಅದು ನಾನು ಇವತ್ತು ಏನು ಹೇಳಲ್ಲ. ಬಂದ ಕರೆ ಮಾಡಿ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.